ಈ ಸಮ್ಮಿಶ್ರ ಸರ್ಕಾರದ ಒಂದು ಅಧಿವೇಶನ ಅಂತಂದ್ರೆ ಈಗಾಗಲೇ ಭಾರಿ ಚರ್ಚೆಗಳು ಆಗ್ತಾ ಇರುವಂಥದ್ದು. ಸದ್ಯ ಅಧಿವೇಶನದಲ್ಲಿ ಏನಾಗ್ತಾ ಇದೆ ಅನ್ನೋದರ ನೇರ ಪ್ರಸಾರವನ್ನ ನಾವೀಗ ವೀಕ್ಷಿಸಬಹುದು. ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ. ಕಾತುರರಾಗಿದ್ದಾರೆ ಅಂತ ಹೇಳಿದ್ರು. ಮೇ 27, 2018 ಕುಮಾರಸ್ವಾಮಿ ಹೇಳ್ತಾರೆ, ಪಾಪ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜಕೀಯದ ABCD ಕೂಡ ಗೊತ್ತಿಲ್ಲ. ಅವ್ರಿಗೆ ಬೇಕಾದಾಗ ನಮ್ಮನ್ನು ಉಪಯೋಗ ಮಾಡಿಕೊಂಡು ಈಗ BJP ಬಿ ಟೀಮ್ ಅಂತ ಮೊದಲಿಸ್ತಾ ಇದ್ದಾರೆ. ನಾನು ಹಿಂದೆ BJP ಜೊತೆ ಕೈ ಜೋಡಿಸಲು ಯಾರು ಕಾರಣ? ನಮ್ಮ ಬಗ್ಗೆ ಮಾತನಾಡೋ ಮೊದಲು ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷವನ್ನು ಜನರಿಗೆ ತಿರಸ್ಕರಿಸಿದ್ದಾರೆ ಅಂತ ತಮ್ಮ ತಾಯಿಯನ್ನು ಕೇಳಲಿ. ಹೀಗೆ ಅನೇಕ ಮಾತುಗಳನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿ, ಕುಮಾರಸ್ವಾಮಿ ಅವರು ಜುಲೈ 19, 2017 ಕೆರೆಗಳು ಬರಿದಾಗಿವೆ ಎಂಬ ಕಾರಣದಿಂದ ಕೆರೆಗಳ ಡಿನೋಟಿಫೈ ಮಾಡುವುದು ಸರಿಯಲ್ಲ, ಅವಳು ಡಿನೋಟಿಫಿಕೇಶನ್ನ ಸಿದ್ದರಾಮಯ್ಯ ತಕ್ಷಣ ನಿಲ್ಲಿಸಬೇಕು. ನವೆಂಬರ್ 26, 2016 ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಸಮಾಜವಾದಿ ಎಂದು ಹೇಳ್ಕೊಳ್ತಾರೆ, ಆದರೆ ಅವರು 70 ಲಕ್ಷ ಬೆಲೆ ವಿದೇಶಿ ವಾಚ್ ಧರಿಸ್ತಾರೆ ಮತ್ತು ಅವರ ಶೂಗಳ ಬೆಲೆ 5 ಲಕ್ಷ. ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಮತ್ತೊಂದು ಮಗದೊಂದು ಬೇಕಾದಷ್ಟಿದೆ, ಅದರ ಅಗತ್ಯತೆ ಇಲ್ಲ. ಏಕೆಂದರೆ ಮೊನ್ನೆ ಅಧ್ಯಕ್ಷೆ ಒಂದು ಸ್ವಲ್ಪ ಒಂಚೂರು ಹೇಳಬೇಕು ಮೊನ್ನೆ, ಅಲ್ಲ ಒಂದೇ ನಿಮಿಷ. ಈಗ ಮೊನ್ನೆ ಅಧ್ಯಕ್ಷ ಅಲ್ಲ ರಾಹುಲ್ ಗಾಂಧಿಯವರ ರೀತಿ ಹೇಳ್ದು ಹೋಗಿದ್ರೆ 30 ಸೀಟ್ ಜಾಸ್ತಿ ಆಯ್ತಾ ಇರಲಿಲ್ಲ, ಇನ್ನು 30 ಕಮ್ಮಿ ಆಗೋದು. ಏನಾದ್ರು ತೆಗೆದು ನೋಡ್ಲಿ ಬೇಕಾದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ನೀವು ರಾಹುಲ್ ಗಾಂಧಿಯವ್ರನ್ನ. ಅಲ್ಲ ನೀವು ರಾಹುಲ್ ಗಾಂಧಿಯವರು ಆ ರೀತಿ ಹೇಳ್ದು ಹೋಗಿದ್ರೆ ನಿಮಗೆ 30 ಸೀಟ್ ಜಾಸ್ತಿ ಬರ್ತಾ ಇರ್ಬೇಕಾದ್ರೆ ನೋಡಿಬೇಕಾರೆ ಎಲ್ಲಿ 30 ಸೀಟ್ ಜಾಸ್ತಿ ಬಂದಿದೆ ಅಂದ್ರೆ ನೀವು ರಾಹುಲ್ ಗಾಂಧಿಯವ್ರನ್ನ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ನೀವು ಅವ್ರನ್ನ ಮತ್ತೆ ಇದು ಮಾಡ್ತೀರಲ್ಲ. ನಾವು ಯಡಿಯೂರಪ್ಪನವ್ರಿಗೆ ಅನುಕೂಲ ಮಾಡಿಕೊಟ್ಟವ್ರು ರಾಹುಲ್ ಗಾಂಧಿಯವರು, ಆದ್ರೂ ಅವ್ರಿಗೊಂದು ಕೃತಜ್ಞತೆ ಹೇಳಬಾರ್ದೆ ನೀವು? ಇದೊಂದು ಹೊಸ ಆಯಾಮ. ಅಧ್ಯಕ್ಷರೇ ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ಬಿಟ್ಟಿದ್ದಾರೆ ಪುಣ್ಯಾತ್ಮ ರಾಹುಲ್ ಗಾಂಧಿ ಅಂತ. ನಾಯಕರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ, ಈಗಾಗಲೇ ಸಮಾಜದಲ್ಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಮೊದಲಿಕೆಗಳು ಮಾಡಿಕೊಂಡು ನಿಂದನೆಗಳು ಮಾಡಿಕೊಂಡು ಒಬ್ಬ ರಾಜಕಾರಣಿಯ ಬದುಕು ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಬಹಳ ಕೆಳ ಹಂತಕ್ಕೆ ತಲುಪಿಬಿಟ್ಟಿದ್ದೇವೆ. ಜಾರ್ಜ್ ಬೆರ್ನಾರ್ಡ್ ಶಾ ಅಂತ ಹೇಳಿ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ, ರಾಜಕಾರಣಿ ಮುಂದಿನ ಚುನಾವಣೆಯನ್ನು ಯೋಚನೆ ಮಾಡ್ತಾನೆ, ರಾಜನೀತಿಜ್ಞ ಮುಂದಿನ ತಲೆಮಾರಿನ ಬಗ್ಗೆ ಯೋಚನೆ ಮಾಡ್ತಾನೆ. ನಾವ್ಯಾರೂ ಸ್ಟೇಟ್ಸ್ಮನ್ಗಳಲ್ಲ, ರಾಜನೀತಿಜ್ಞರಲ್ಲ, ನಾವು ರಾಜಕಾರಣಿಗಳು. ಚುನಾವಣೆ ಸಂದರ್ಭದಲ್ಲಿ ಮತ್ತು ಮುಂದಿನ ಚುನಾವಣೆ ದೃಷ್ಟಿಗೆ ನೀವು, ಅವರು, ನಾವು ಎಲ್ಲರೂ ಅನೇಕ ವಿಚಾರ ಹೇಳಿರ್ತೀವಿ. ಅದು ಪರಸ್ಪರ ಹೇಳ್ಕೊಳ್ಳೋದ್ರಿಂದ ಇವರಿಗೆ ಸುಗ್ಗಿ ಆಗಿಬಿಡುತ್ತೆ. ನೋಡಿ, ಯೋಚನೆ ಮಾಡಿ, ಕಡಿಮೆ ಮಾಡಿಕೊಂಡ್ರೆ ಅವ್ರಿಗೆ ಹೆಚ್ಚು ಸರ್ಕು ಕೊಡಬೇಡ. ಏನು ಇಲ್ದೇನೆ ಏನೇನೋ ಮಾಡ್ತಾರೆ ಅವರು. ಇನ್ನು ಇದು ಬೇರೆ ಕೊಟ್ಟರೆ ನಮ್ಮನ್ನು ತೊಳೆದ. ಸನ್ಮಾನ್ಯ ಅಧ್ಯಕ್ಷ, 2013-14 ಈವರೆಗೆ 2018-19 4,255 ರೈತರು ಆತ್ಮಹತ್ಯೆ ಆಗಿದೆ ನಿಮ್ಮ ದಾಖಲೆಗಳ ಪ್ರಕಾರ. ಅವನು ಬೀದಿಪಾಲಾಗಿದ್ದಾನೆ, ಅವ್ರ ಕುಟುಂಬ. ಸಾಲ ಮನ್ನಾ ಮಾಡಿದ ದಿನಾಂಕದಂದು ಸಹಕಾರಿ ಸಂಘದ್ದು ಮಧ್ಯಮ ಮಧ್ಯ ಸಾಲ ಮನ್ನಾ ಮಾಡಲಿಲ್ಲ, ಹಾಗಾಗಿ ತೋಟಗಾರಿಕೆ ಬೆಳೆ ಕೃಷಿ ಉತ್ಪನ್ನಗಳ ಸಾಲದ ಮೇಲಿನ ಕಂತು ರೈತ ಕಟ್ಟಲೇಬೇಕಾಯಿತು. ಕನಿಷ್ಠ ಆ ವರ್ಷದ ಕಂತು ಮನ್ನಾ ಮಾಡ್ಬೋದಾಗಿತ್ತು. PLD ಬ್ಯಾಂಕ್ ಮತ್ತು ಜಿಲ್ಲಾ ಬ್ಯಾಂಕ್ಗಳಲ್ಲಿ ಅದಾಗಲಿಲ್ಲ. ಬಡ್ಜೆಟ್ ಮಂಡನೆ ಮಾಡಿದ ಮೇಲೆ ಸವಿಸ್ತಾರವಾಗಿ ಇದೆಲ್ಲದರ ಬಗ್ಗೆ ಮಾತನಾಡೋಣ. ಸಾಲ ಮನ್ನಾ ಆದ ರೈತರಿಗೆ
ಸಹಕಾರಿ ಜಿಲ್ಲಾ ಕೇಂದ್ರ ಬ್ಯಾಂಕ್ಗಳು ಸಾಲ ನೀಡಲು ನಿರಾಕರಣೆ ಮಾಡ್ತಾ ಇದ್ದಾರೆ. ಸಾಲದ ಮೊತ್ತ ಬಿಟ್ಟು ಮೇಲಿನ ಮೊತ್ತದ ಸಾಲವನ್ನು ಮಾತ್ರ ಕೆಲವು ಕಡೆ ನೀಡುತ್ತಿದೆ. 8,500 ಕೋಟಿ 4,000 ಕೋಟಿ ಮಾತ್ರ ಜಮಾ ಆಗಿದೆ. ಯಾವುದೇ ಸಹಕಾರಿ ಸಂಘದಲ್ಲಿ ಬಹುತೇಕ ಕಡೆ ಹೊಸದಾಗಿ ರೈತರಿಗೆ ಸಾಲ ಸಿಗ್ತಿಲ್ಲ. ಮಳೆ ಬಿದ್ದಿದೆ, ಹದ ಆಗಿದೆ, ರಸಗೊಬ್ಬರದ ಕೊರತೆ ಇಲ್ಲ ಕೇಂದ್ರ ಸರ್ಕಾರದ ಸಹಕಾರದಿಂದ, ಅದು ಕೊಳ್ಳೋ ಶಕ್ತಿ ಇಲ್ಲ. ಮತ್ತೆ ಸಹಕಾರಿ ಜನರ ಮುಂದೆ ಹೋಗಿ ಸಾಲ ಕೇಳುವಂತಹ ದುಸ್ಥಿತಿಗೆ ಬಂದಿದೆ. ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಹೋದಾಗ ಹೇಳಿದರು, ಖಾಸಗಿಯವರಿಂದ ಸಾಲ ಪಡೆದದ್ದು ಮನ್ನಾ ಮಾಡ್ತೇವೆ. 8,500 ಕೋಟಿ 4,000 ಕೋಟಿ ಮಾತ್ರ ಜಮಾ ಆಗಿದೆ. ಯಾವುದೇ ಸಹಕಾರಿ ಸಂಘದಲ್ಲಿ ಬಹುತೇಕ ಕಡೆ ಹೊಸದಾಗಿ ರೈತರಿಗೆ ಸಾಲ ಸಿಗ್ತಿಲ್ಲ. ಮಳೆ ಬಿದ್ದಿದೆ, ಹದ ಆಗಿದೆ, ರಸಗೊಬ್ಬರದ ಕೊರತೆ ಇಲ್ಲ ಕೇಂದ್ರ ಸರ್ಕಾರದ ಸಹಕಾರದಿಂದ, ಅದು ಕೊಳ್ಳೋ ಶಕ್ತಿ ಇಲ್ಲ. ಮತ್ತೆ ಸಹಕಾರಿ ಜನರ ಮುಂದೆ ಹೋಗಿ ಸಾಲ ಕೇಳುವಂತಹ ದುಸ್ಥಿತಿಗೆ ಬಂದಿದೆ. ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಹೋದಾಗ ಹೇಳಿದರು, ಖಾಸಗಿಯವರಿಂದ ಸಾಲ ಪಡೆದದ್ದು ಮನ್ನಾ ಮಾಡ್ತೇನೆ ಅಂತ. ನಾನು ಆ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ, ಯಾಕೆಂದ್ರೆ ಬಜೆಟ್ ಮಂಡನೆ ಮಾಡೋಕ್ಕೆ ಮುಂಚೆ ಟೀಕೆ ಮಾಡೋದು ಅಪರಾಧ. ಸದನದಲ್ಲಿ ಒಂದೇ ನಿಮಿಷ ಅಧ್ಯಕ್ಷರೇ, ಅವರು ಮಾತನಾಡ್ತಕ್ಕಂಥದ್ದು ರಾಂಗ್ ಆಗಿ.